ಸಿಮ್ರನ್ ತುಂಬಾನೇ ಚೆನ್ನಾಗಿ ಓದೋ ಹುಡ್ಗಿ ಆಗಿದ್ಲು ಸ್ಕೂಲ್ ಅಲ್ಲಿ ಎಲ್ಲಾ ಎಕ್ಸಾಮ್ಸ್ ಅಲ್ಲಿ ಫಸ್ಟ್ ಬರ್ತಿದ್ಲು ಮತ್ತೆ ಎಲ್ಲಾ ಸ್ಪರ್ಧೆಗಳಲ್ಲೂ ಅವಳು ಪಾರ್ಟಿಸಿಪೇಟ್ ಮಾಡ್ತಿದ್ಲು ಅವಳು ಚೆನ್ನಾಗಿ ಓದೋದ್ರಿಂದ ಅವರ ಅಪ್ಪ ಅಮ್ಮ ಕೂಡ ಅವಳು ಏನ್ ಕೇಳಿದ್ರು ಎಲ್ಲಾನು ಕೊಡಿಸ್ತಿದ್ರು ಸಿಮ್ರನ್ಗೆ ಒಬ್ಬಳೇ ಫ್ರೆಂಡ್ ಇದ್ಲು ಅವಳು ಮೀನಲ್ ಅವಳು ಪಕ್ಕದ ಮನೇಲಿ ಇರ್ತಿದ್ಲು ಇಬ್ರು ಒಟ್ಟಿಗೆ ಸ್ಕೂಲ್ಗೆ ಹೋಗ್ತಿದ್ರು ಒಂದಿನ ಸ್ಕೂಲ್ಗೆ ಹೋಗವಾಗ ಅರೇ ಸಿಮ್ರನ್ ಇವತ್ತು ನೀನ್ ಲೇಟಾಗಿ ಬಂದ್ಬಿಟ್ಯಾ ನೋಡು ನೀನ್ ಚೆನ್ನಾಗಿ ಓದ್ತೀಯ ಮೇಡಮ್ ನಿನ್ನ ಬೈಯೋದಿಲ್ಲ ಆದ್ರೆ ನನ್ನ ನಾಚೆ ನೆಲೆಸ್ತಾರೆ ಇವಾಗ ಏನ್ ಮಾಡೋದು ಅರ್ಥ ಆಗ್ತಿಲ್ಲ ಅರೇ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ನಾವು ವಿಂಡೋವಿಂದ ಒಳಗಡೆ ಹೋಗ್ಬಿಡಣ ಅರ್ಥ ಆಯ್ತಾ ನೋಡು ನನ್ನ ಹೊಸ ಫೋನ್ ವಾವ್ ನಿನ್ನ ಪರ್ಸ್ನಲ್ ಫೋನಾ ಆದ್ರೆ ನಾನ್ ಮಾತ್ರ ಒಂದೊಂದು ವರ್ಷನೂ ಅಕ್ಕನ ಹಳೆ ಯೂನಿಫಾರ್ಮ್ ಹಾಕೋಬೇಕಾಗ್ಬಿಡುತ್ತೆ ಈ ಫೋನ್ ನಿಂದು ಕೂಡ ನಾವಿಬ್ರು ಚಿಕ್ಕವಾಗಿಂದ ಬೆಸ್ಟ್ ಫ್ರೆಂಡ್ಸ್ ಅಲ್ವಾ ನಿನ್ನೆ ರಾತ್ರಿ ಇದರ ಫೀಚರ್ಸ್ ಎಲ್ಲ ನೋಡ್ತಾ ಇದ್ದೆ ಮೀನಲ್ ಮತ್ತೆ ಸಿಮ್ರನ್ ಮಾತಾಡ್ತಾ ಮಾತಾಡ್ತಾ ಸ್ಕೂಲ್ ಸೇರ್ಕೋತಾರೆ ಅವರು ಕಿಟಕಿಯಿಂದ ಒಳಗಡೆ ಹೋಗೋ ಸಮಯದಲ್ಲಿ ಟೀಚರ್ ನೋಡಿ ಅವ್ರನ್ನ ಇಡ್ಕೊಂಡ್ಬಿಡ್ತಾರೆ ಟೀಚರ್ ಅವರಿಬ್ಬರನ್ನ ಬೈದು ಅವರಿಬ್ರು ಲೇಟ್ ಆಗಿ ಬಂದಿದ ಕಾರಣದಿಂದ ಅವರಿಬ್ಬರನ್ನ ಕಿವಿ ಹಿಡ್ಕೊಂಡು ಕ್ಲಾಸ್ ಆಚೆ ನಿಲ್ಲಿಸ್ತಾರೆ ನೋಡಿ ಸಿಮ್ರನ್ ನೀನು ಚೆನ್ನಾಗ್ ಓದು ಹುಡುಗಿ ಆಗಿರ್ಬೋದು ಆದ್ರೆ ಸ್ಕೂಲಿನ ರೂಲ್ಸ್ ನೀನ್ ಫಾಲೋ ಮಾಡ್ಬೇಕು ಡಿಸಿಪ್ಲೀನ್ ಮೇಂಟೈನ್ ಮಾಡ್ಬೇಕು ಸಾರಿ ಮ್ಯಾಡ ಇನ್ಮೇಲೆ ಹೀಗ್ ಮಾಡೋದಿಲ್ಲ ಸಿಮ್ರನ್ ಮತ್ತೆ ಮೀನಲ್ ಕ್ಲಾಸಿನ ಆಪೋಸಿಟ್ ಕ್ಲಾಸ್ ಕೂಡ ಇಬ್ರು ಹುಡುಗರು ಕ್ಲಾಸ್ ಆಚೆ ನಿಂತಿದ್ರು ಅರೆ ಯಾಕಷ್ಟು ಬೇಜಾರ್ ಮಾಡ್ಕೋತೀಯಾ ಏನು ನಾವಿಬ್ರು ಮಾತ್ರ ಆಚೆ ಇದೀವ ಅಲ್ಲಿ ನೋಡು ಅವರು ನಿಂತಿದ್ದಾರೆ ಗೆ ಟೀಚ್ ಮಾಡಕ್ ಬರ್ತಾರಾ ಇಲ್ಲ ನಮ್ಗೆ ಪನಿಶ್ಮೆಂಟ್ ಕೊಡಕ್ ಬರ್ತಾರ ಅಂತ ಅರ್ಥ ಆಗ್ತಿಲ್ಲ ನಿಮ್ಮನ್ನ ಈ ಸ್ಕೂಲಲ್ಲಿ ಎದಕ್ ಮುಂಚೆ ಯಾವಾಗ್ಲೂ ನಾನು ಸಹ ಸ್ವಲ್ಪ ದಿನಗಳ ಮುಂಚೆನೇ ಅಡ್ಮಿಷನ್ ತಗೊಂಡಿದ್ದೀನಿ ಇಬ್ರು ಮಾತಾಡ್ತಾ ಮಾತಾಡ್ತಾ ತುಂಬಾ ಕ್ಲೋಸ್ ಆಗ್ಬಿಡ್ತಾರೆ ಅವರಿಬ್ರು ಫೋನ್ ನಂಬರ್ಸ್ ಎಕ್ಸ್ಚೇಂಜ್ ಮಾಡ್ಕೊತಾರೆ ಯಾವಾಗ್ಲೂ ಅವರಿಬ್ರು ಒಟ್ಟಿಗೆನೇ ಸುತ್ತಾಡ್ತಿದ್ರು ಸ್ಕೂಲ್ ಆದ್ಮೇಲೆ ಅವರಿಬ್ರು ಯಾವಾಗ್ಲೂ ಇರ್ತಿದ್ರು ಒಂದಿನ ಸ್ಕೂಲ್ ಆದ್ಮೇಲೆ ಮನೆಗೆ ಹೋಗ್ತಿರುವಾಗ ಸಿಮ್ರನ್ ಫೋನ್ ಯೂಸ್ ಮಾಡ್ತಿರ್ತಾಳೆ ಅರಿ ಸಿಮ್ರನ್ ಏನ್ ಮಾಡ್ತಿದ್ಯಾ ಯಾವಾಗ್ಲೂ ಫೋನ್ ಅಲ್ಲಿ ಇರ್ತೀಯ ಏ ಅದೇ ಲೆವೆನ್ ಸ್ಟ್ಯಾಂಡರ್ಡ್ ಅಲ್ಲಿ ರಾಕ್ ಇದನಲ್ವಾ ಅವನು ಒಳ್ಳೆ ಜೋಕ್ ಅನ್ ಕಳ್ಸಿದಾನೆ ಅವನ್ಗೆ ಯಾಕೆ ನಿನ್ ನಂಬರ್ ಕೊಟ್ಟೆ ಅದು ಅಲ್ಲದೆ ಅವನು ಬೇರೆ ಸ್ಕೂಲಿಂದ ಬಂದಿದಾನೆ ಈಗ ನಾವು ಟೆಂತ್ ಸ್ಟ್ಯಾಂಡ್ ಅಲ್ಲಿ ಇದೀವಲ್ವಾ ಅವ್ನ್ ನನ್ಗೆ ಸ್ಟಡೀಸ್ ಅಲ್ಲಿ ಹೆಲ್ಪ್ ಮಾಡ್ತಿದ್ದಾನೆ ಕಣೆ ಅಷ್ಟೇ ನೋಡು ನಾನು ಹೇಳ್ತಿದೀನಿ ಅವನ್ ಸರಿ ಇಲ್ಲ ಅಂತ ಅನ್ಸುತ್ತೆ ಅವನ್ ಜೊತೆ ನೀನು ಭದ್ರವಾಗಿರ್ಬೇಕು ಅರೆ ಯಾಕ ಹಂಗ ಅಲ್ಕೋತಿದ್ಯಾ ಅವನು ತುಂಬಾ ಒಳ್ಳೆವ್ ಗೊತ್ತಾ ಮಾರ್ನೇ ದಿನ ಸಿಮ್ರನ್ ಅಲ್ಲಿ ಕುತ್ಕೊಂಡು ಫೋನ್ ಯೂಸ್ ಮಾಡ್ತಿರ್ತಾಳೆ ಅವಾಗ ಟೀಚರ್ ನೋಡ್ತಾರೆ ಸಿಮ್ರನ್ ಏನ್ ಮಾಡ್ತಿದ್ಯಾ ಈಗಾಗ್ಲೇ ನಿನ್ನ ಮಾರ್ಕ್ಸ್ ನೋಡ್ದೆ ಎಲ್ಲ ಕಡಿಮೆ ಬಂದಿದೆ ಅದು ಅಲ್ಲದೆ ಅಲ್ಲಿ ಕುತ್ಕೊಂಡು ಫೋನ್ ಬೇರೆ ಯೂಸ್ ಮಾಡ್ತಿದ್ಯಾ ಫಸ್ಟ್ ನಾನ್ ನಿಮ್ಮ ಅಮ್ಮನ್ಗೆ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ಲೇಬೇಕು ಸಾರಿ ಮೇಡಮ್ ಇನ್ಮೇಲೆ ಹೀಗ್ ಮಾಡೋದಿಲ್ಲ ದಯವಿಟ್ಟು ಅಮ್ಮನ್ಗೆ ಹೇಳ್ಬೇಡಿ ಅಮ್ಮ ನನ್ನ ಫೋನ್ ಕಿತ್ಕೊಂಡ್ಬಿಡ್ತಾರೆ ಸರಿ ಇದು ನಿನ್ನ ಫಸ್ಟ್ ತಪ್ಪು ಅದಕ್ಕೆ ಕ್ಷಮಿಸ್ತಿದ್ದೀನಿ ಹೀಗೆ ಸ್ವಲ್ಪ ದಿನ ಕಳೆದೋಗುತ್ತೆ ಸಮರ್ ಹಾಲಿಡೇಸ್ ಬಿಡು ಸಮಯ ಬಂದ್ಬಿಡ್ತು ರಾಕಿ ಮತ್ತೆ ಸಿಮ್ರನ್ ಇಬ್ರು ಸ್ವಲ್ಪತ್ತು ಟೈಮ್ ಸ್ಪೆಂಡ್ ಮಾಡೋಣ ಅನ್ಕೋತಾರೆ ಏ ಮೀನಲ್ ನೀನೊಬ್ಳೆ ಮನೆಗೆ ಹೋಗು ಒಂದ್ ವೇಳೆ ನನ್ನಮ್ಮ ನಿನ್ ಮನೆಗೆ ಕಾಲ್ ಮಾಡಿದ್ರೆ ನಿಮ್ಮನೇಲಿದೀನಿ ಅಂತ ಹೇಳು ಆದ್ರೆ ನಿನ್ನೆಲ್ಲಿ ಹೋಗ್ತಿದ್ಯಾ ನಾನು ರಾಕಿನ್ ಮೀಟ್ ಮಾಡಕ್ ಹೋಗ್ತಿದ್ದೀನಿ ಇದು ಕರೆಕ್ಟ್ ಅಲ್ಲ ಸ್ಕೂಲ್ ಆದಮೇಲೆ ಡೈರೆಕ್ಟ್ ಆಗಿ ಮನೆಗೆ ಹೋಗಬೇಕು ಯಾಕೆ ನೀನ್ ನನ್ನ ನೋಡಿದ್ರೆ ಹೊಟ್ಟೆ ಕಿಚ್ಚ ಎಲ್ಲಾರ್ಗೂ ನನ್ನ ನೋಡಿದ್ರೆ ಇಷ್ಟ ಅಂತ ಏ ಹಂಗಲ್ಲ ಏನೂ ಇಲ್ಲ ನೀನ್ ನನ್ನನ್ನ ತಪ್ಪಕ್ ತಿಳ್ಕೊಬೇಡ ಆಗ್ಲಿ ಅವಳಿಗೆ ರಾಕಿ ಹತ್ರ ಕಾಲ್ ಬರುತ್ತೆ ಅವಳು ಅಲ್ಲಿಂದ ಹೋಗ್ಬಿಡ್ತಾಳೆ ಅವಳು ರಾಕಿ ಮನೆಗೆ ಹೋಗ್ತಾಳೆ ಆದ್ರೆ ಮನೆ ತುಂಬಾ ಕತ್ಲಾಗಿರುತ್ತೆ ಅವಳು ರಾಕಿ ರಾಕಿ ಅಂತ ಕರೀತಾಳೆ ರಾಕಿ ರಾಕಿ ಎಲ್ಲಿದ್ಯಾ ರಾಕಿ ಹಿಂದ್ಗಡೆಯಿಂದ ಬಂದು ಅವಳನ್ನ ಭಯಪಡಿಸ್ತಾನೆ ಅಯ್ಯೋ ರಾಖಿ ನೀನಿದ್ಯಾ ಇದ್ಯಾ ನೋಡು ನಾನ್ ತುಂಬಾ ಭಯ ಪಡ್ಬಿಟ್ಟೆ ಕಣೋ ಅರೇ ಏನ್ ಮಕ್ಕಳ ತರ ಎದುಕೊಳ್ತೀಯ ರಾಕಿ ಮತ್ತೆ ಸಿಮ್ರನ್ ಇಬ್ರು ಕುತ್ಕೊಂಡು ಪಿಜ್ಜಾ ತಿಂತಾರೆ ತುಂಬಾ ಮಾತಾಡ್ತಾರೆ ಮತ್ತೆ ಮೂವಿ ಸಹ ನೋಡ್ತಾರೆ ನಾಳೆಯಿಂದ ಬೇಸ್ಗೆ ರಜೆ ಆಗುತ್ತೆ ನಾವು ಎರಡು ತಿಂಗಳು ಸಿಗೋಕಾಗಲ್ಲ ಅದಕ್ಕೂ ಮುಂಚೆ ನಾನೇನು ಹೇಳ್ಬೇಕು ಆ ಹೇಳು ಏನ್ ಹೇಳ್ಬೇಕು ನಿಂಗೆ ನೀನ್ ಬೆಸ್ಟ್ ಫ್ರೆಂಡ್ ನಾನು ಇಲ್ಲಿವರೆಗೂ ನಿಂತರ ಹುಡುಗಿ ನೋಡೇ ಇಲ್ಲ ಏ ಬೆಸ್ಟ್ ಫ್ರೆಂಡ್ ಗೊತ್ತಾ ಹಂಗಂತ ಮಾತಾಡ್ತಾ ಮಾತಾಡ್ತಾ ಅವ್ರಿಬ್ರು ಹೆಂಗ್ ಟೈಮ್ ಸ್ಪೆಂಡ್ ಮಾಡ್ತಾರೇ ಅರ್ಥ ಆಗ್ತಿಲ್ಲ ಅವ್ರಿಗೆ ಅವರು ಲಿಮಿಟ್ಸ್ ಕ್ರಾಸ್ ಮಾಡ್ತಾರೆ ದಿನ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗ್ಬಿಡುತ್ತೆ ರಾಕಿ ಮತ್ತೆ ಸಿಮ್ರನ್ ಮೀಟ್ ಮಾಡಕ್ ಆಗ್ತಿಲ್ಲ ಸ್ವಲ್ಪ ದಿನದ ನಂತರ ಸಿಮ್ರನ್ ಗೆ ವಾಮಿಟ್ಸ್ ಬರುತ್ತೆ ತಲೆ ತಿರುಗುತ್ತೆ ಏನಾಗ್ತಿದ್ಯೋ ಅರ್ಥ ಆಗ್ತಿಲ್ಲ ಇದೆಲ್ಲ ಅವ್ಳಿಗೆ ವಿಚಿತ್ರ ಅನ್ಸುತ್ತೆ ಆಗ ಮೀನಲ್ಗೆ ಎಲ್ಲಾ ವಿಷಯನು ಹೇಳ್ತಾಳೆ ಏನ್ ಮಾಡ್ಬಿಟ್ಟಿ ಸಿಮ್ರನ್ ನೀನು ಕ್ಷಮಸು ಈಗ ಈಗೇನ್ ಮಾಡೋದು ಅಂತ ನನ್ಗೆ ಅರ್ಥ ಆಗ್ತಿಲ್ಲ ಏನು ಚಿಂತೆ ಮಾಡ್ಬೇಡ ನಾಳೆ ಸ್ಕೂಲ್ ರಿ ಓಪನ್ ಆಗತ್ತಲ್ವಾ ಫಸ್ಟ್ ರಾಕಿ ಹತ್ರ ಹೋಗಿ ಮಾತಾಡು ಮಾರ್ನೇ ದಿನ ಸಿಮ್ರನ್ ರಾಕಿನ ಹೋಗಿ ಮೀಟ್ ಮಾಡಿ ನಡೆದ ಎಲ್ಲಾ ಹೇಳ್ತಾಳೆ ಜ್ಞಾಪಕ ಇದ್ಯಾ ಅವತ್ತು ನಾವಿಬ್ರು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದು ನಮ್ಮಿಬ್ಬರ ಸುಂದರ ದಿನವಾಗಿತ್ತು ನಮ್ಮಿಬ್ರು ಮಧ್ಯದಲ್ಲಿ ಬೆಳ್ದಿರೋ ಹಣ್ಣು ನಾನು ಹೇಗ್ ಮರಿಲಿ ಅರೆ ಅದು ನಾನು ಪ್ರೆಗ್ನೆಂಟ್ ಹಾಕಿದೀನಿ ಅದು ಏನಂದ್ರೆ ನನ್ಗೇನು ಅರ್ಥ ಆಗ್ತಿಲ್ಲ ಯಾರಿಗಾದ್ರೂ ಗೊತ್ತಾದ್ರೆ ಎಲ್ಲರೂ ನಮ್ಮನ್ನ ಚುಡಾಯಿಸ್ತಾರೆ ಅದೇನ್ ಹೇಳ್ತಾ ನೀನು ಇದು ಹೇಗ್ ಸಾಧ್ಯ ಇದು ಏನ್ ಮಾತಾಡ್ತಿದ್ಯಾ ರಾಕಿ ನೀನು ಇದು ನಾವಿಬ್ರು ಸೇರಿ ಒಟ್ಟಿಗ್ ಮಾಡಿದ್ದು ಸರಿ ಸರಿ ಇರು ನಾನೇನೋ ಮಾಡ್ತೀನಿ ಆದ್ರೆ ಇನ್ ಮುಂದೆ ನೀನ್ ಮುಖ ತೋರಿಸ್ಬೇಡ ರಾಕಿ ಅಲ್ಲಿಂದ ಹೋಗ್ಬಿಡ್ತಾನೆ ಸಿಮ್ರನ್ ಅಳ್ತಾ ಮೀನಲ್ ಹತ್ರ ಹೋಗ್ತಾಳೆ ಏನಾಯ್ತು ಯಾಕೆ ಅಳ್ತಾ ಇದ್ಯಾ ರಾಕಿ ನನ್ ಮುಖ ಕೂಡ ನೋಡಕ್ ಇಷ್ಟ ಇಲ್ಲ ಅಂತ ಅನ್ಬಿಟ್ಟೆ ಮಾಡ್ಬಿಟ್ಟ ಅವನು ನಾನ್ ಹೇಳ್ದೆ ಅಲ್ವಾ ಈಗ ನಡಿಯುತ್ತೆ ಅಂತ ನನಗ ಅವನ ಮೇಲೆ ಸ್ವಲ್ಪನೂ ನಂಬಿಕೆನೆ ಇಲ್ಲ ನಾವು ಯಾರಾದ್ರೂ ದೊಡ್ಡವ್ರಿಗೆ ವಿಷಯದ ಬಗ್ಗೆ ಹೇಳಬೇಕು ಇಲ್ಲ ಇಲ್ಲ ಬೇಡ ಯಾರಿಗೂ ಹೇಳೋದ್ ಬೇಡ ಅಪ್ಪ ಅಮ್ಮ ನನ್ನ ಸಾಯಿಸ್ಬಿಡ್ತಾರೆ ಮಾರ್ನೇ ದಿನ ಸಿಮ್ರನ್ಗೆ ರಾಕಿ ಒಂದ್ ಮಾತ್ರ ತಂದ್ಕೊಡ್ತಾನೆ ತಿನ್ನು ಇದ್ರ ನಂತರ ಈ ತೊಂದರೆಯಿಂದ ಮುಕ್ತಿ ಸಿಗುತ್ತೆ ಆದ್ರೆ ರಾಕಿ ಇದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ ಅಲ್ವಾ ಸುಮ್ನೆ ಈ ಮಾತ್ರೆ ತಿನ್ನು ಬಿಟ್ಬಿಡು ಕಾಲ್ ಮಾಡಬಾರ್ದು ಯಾವ್ದೇ ಮೆಸೇಜು ಸಹ ಸಿಮ್ರನ್ ಮಾತ್ರ ಮಾತ್ರೆ ತಿನ್ಬಿಟ್ಟು ಹೋಗಿ ಅಲ್ಲಿ ಕುತ್ಕೋತಾಳೆ ಆದ್ರೆ ಅವಳಿಗೆ ತಲೆ ತಿರುಗಿ ಕೆಳಗಡೆ ಬೀಳ್ತಾಳೆ ಸಿಮ್ರನ್ ಏನಾಯ್ತು ನಿನ್ಗೆ ಕಣ್ತಗಿ ಅವಳ ಮುಖದ ಮೇಲೆ ನೀರ್ ಚೆಲ್ಲದ್ರ ಮೇಲೆ ಕೂಡ ಅವಳು ಎದೊಳ್ತಿಲ್ಲ ನೋಡ್ತಿದ್ರೆ ಏನು ಸೀರಿಯಸ್ ಇಶ್ಯೂ ಅನ್ಸುತ್ತೆ ಮೇಡಮ್ ನಾನ್ ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕು ಆದ್ರೆ ನೀವು ಯಾರಿಗೂ ಹೇಳಲ್ಲ ಅಲ್ವಾ ನಾನ್ ನಿಮ್ಮ ಟೀಚರ್ ನಿಮ್ಗೆ ಒಳ್ಳೆ ದಾರಿ ತೋರ್ಸಕ್ಕಂತಾನೆ ನಾನಿರೋದು ನೀನ್ ಏನು ಭಯ ಪಡ್ಬೇಡ ಏನ್ ವಿಷಯ ಅಂತ ಭಯ ಪಡ್ದೆ ನನ್ ಹೇಳು ಮೀನಾ ಭಯ ಪಡ್ಕೊಂಡು ಟೀಚರ್ಗೆ ಎಲ್ಲಾ ವಿಷಯನೂ ಹೇಳ್ಬಿಡ್ತಾಳೆ ಸಿಮ್ರನ್ನ ಟೀಚರ್ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾರೆ ಅಲ್ಲಿ ಅವಳಿಗೆ ಚೆಕ್ಅಪ್ ಎಲ್ಲಾ ಮಾಡಿಸ್ತಾರೆ ಸ್ವಲ್ಪತ್ತಾದ ನಂತರ ಸಿಮ್ರನ್ಗೆ ನೆನಪು ಬರುತ್ತೆ ಟೀಚರ್ ನಾನ್ ನಿಮ್ಗೆ ಏನು ಹೇಳ್ಬೇಕಂತಿದ್ದೀನಿ ನನ್ಗೆ ಮೈ ಉಷಾರಿಲ್ದೇ ಇರೋದಕ್ಕೆ ಕಾರಣ ಒಂದು ಬೇರೆ ರೀಸನ್ ಇದೆ ಮೀನಲ್ ನನ್ಗೆ ಎಲ್ಲಾ ವಿಷಯನು ಹೇಳದ್ಲು ಈ ವಯಸ್ಸಲ್ಲಿ ಮಕ್ಕಳು ತಪ್ಪು ಮಾಡ್ತಾರೆ ಆದ್ರೆ ನೀನ್ ಮಾಡಿದಿರೋದು ತುಂಬಾ ದೊಡ್ಡ ತಪ್ಪು ಇದರಿಂದ ಮಕ್ಕಳ ಜೀವನನೇ ಹಾಳಾಗ್ಬಿಡುತ್ತೆ ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಟೀಚರ್ ಇನ್ಮೇಲೆ ನಾನು ಈ ತರ ಏನು ಮಾಡೋದಿಲ್ಲ ದಯವಿಟ್ಟು ಬೇರೆ ಯಾರಿಗೂ ಹೇಳ್ಬೇಡಿ ಈ ರೀತಿ ಅಡ್ವೈಸ್ ಇಲ್ಲದೆ ಮಾತ್ರ ಎಲ್ಲ ತಗೊಳೋದು ತುಂಬಾ ದೊಡ್ಡ ತಪ್ಪು ಯಾರಾದ್ರೂ ದೊಡ್ಡವರ ಅಡ್ವೈಸ್ ನೀನ್ ತಗೋಬೇಕು ನನ್ನ ಕ್ಷಮಿಸಿ ಮ್ಯಾಮ್ ನಾನು ತುಂಬಾನೇ ಭಯ ಆದ್ರೆ ನಿನ್ ಜೊತೆ ಈ ತಪ್ಪು ಮಾಡ್ದ ಅಲ್ವಾ ಅವನ ನಾನು ಸುಮ್ನೆ ಬಿಡಲ್ಲ ಟೀಚರ್ ರಾಕಿನ ಸ್ಕೂಲ್ ಇಂದ ಸಸ್ಪೆಂಡ್ ಮಾಡ್ತಾರೆ ಮತ್ತೆ ಅವನು ಫೈನಲ್ ಎಕ್ಸಾಮ್ ಕೂಡ ಬರೀಬಾರ್ದು ಅಂತ ಆರ್ಡರ್ ಮಾಡ್ತಾರೆ ನನ್ನ ಕ್ಷಮಿಸ್ಬಿಡಿ ಟೀಚರ್ ನಾನು ಈ ರೀತಿ ತಪ್ಪು ಮತ್ ಯಾವತ್ತು ಮಾಡಲ್ಲ ನೀನ್ ಮಾಡಿರೋ ತಪ್ಪಿಗೆ ಕ್ಷಮಾಪಣೆ ಕೇಳೋಷ್ಟು ಲಾಯಕ್ ಇಲ್ಲ ನೀನು ಸಿಮ್ರನ್ ಹತ್ರ ನೀನು ಕ್ಷಮಾಪಣೆ ಕೇಳಬೇಕು ಮತ್ತೆ ನೀನ್ ಮಾಡಿರೋ ತಪ್ಪಿಗೆ ಖಂಡಿತ ನೀನು ಶಿಕ್ಷೆ ಅನುಭವಿಸಲೇಬೇಕು ನನ್ ಕ್ಷಮಿಸ್ಬಿಡು ಸಿಮ್ರನ್ ನನ್ನಿಂದ ತುಂಬಾ ದುಡ್ಡು ತಪ್ಪಾಗಿದೆ ನಾನ್ ನಾನು ಭಯಪಟ್ಟಿದ್ದೆ ನಾನ್ ನಾನಿನ ಪ್ರಾಬ್ಲಮ್ ಅಲ್ಲಿ ಬಿಟ್ ಹೋಗಿದ್ದೆ ಟೀಚರ್ ಸಿಮ್ರನ್ನ ಕರ್ಕೊಂಡು ಅವ್ರ ಅಪ್ಪ ಅಮ್ಮ ಹತ್ರ ಹೋಗ್ತಾರೆ ನೋಡಿ ಸರ್ ಈಗ ನಿಮ್ಮ ಹತ್ರ ಹೇಳೋ ವಿಷಯನ ನೀವು ಸ್ವಲ್ಪ ಗಮನವಾಗಿ ಕೇಳಿಸ್ಕೊಳ್ಳಿ ಮಕ್ಕಳು ಗೊತ್ತಿಲ್ಲದೆ ತಪ್ಪು ಮಾಡ್ತಾರೆ ನಾವೇ ಸ್ವಲ್ಪ ನೋಡಿ ಅವ್ರನ್ನ ಕ್ಷಮಿಸಬೇಕು ಮೇಡಮ್ ಏನ್ ಹೇಳ್ತಿದ್ದೀರಾ ನೀವು ನನ್ನ ಮಗಳು ಏನಾದ್ರೂ ತಪ್ಪು ಮಾಡಿದ್ಲಾ ಅದು ವಿಷಯ ಏನಂದ್ರೆ ನಿಮ್ಮ ಮಗಳು ಸಿಮ್ರನ್ ಪ್ರೆಗ್ನೆ ನೋಡಿ ಸರ್ ಇಂಥ ಸಮಯದಲ್ಲಿ ನಾವು ಮಕ್ಕಳಿಗೆ ಸಪೋರ್ಟಿವ್ ಆಗಿರಬೇಕು ಇಲ್ಲಾಂದ್ರೆ ಅವ್ರು ಕೆಟ್ಟ ಡಿಸಿಷನ್ ತಗೊಂಡ್ಬಿಡ್ತಾರೆ ಅವಳ ಜೀವನ ಹಾಳಾಗ್ಬಾರ್ದು ಅಂತ ನಾನ್ ನಿಮ್ಮತ್ರ ಹತ್ರ ಹೇಳ್ತಿದ್ದೀನಿ ಟೀಚರ್ ತುಂಬಾ ಚೆನ್ನಾಗಿ ಸಿಚುಯೇಷನ್ ಹ್ಯಾಂಡಲ್ ಮಾಡಿ ಅಪ್ಪ ಅಮ್ಮಗೆ ಒಳ್ಳೆ ರೀತಿಯಲ್ಲಿ ಹೇಳ್ತಾರೆ ಈಗ ಏನ್ ಮಾಡುದು ಮೇಡಮ್ ಇವಳ ಜೀವನಾನೇ ಹಾಳಾಗ್ಬಿಡುತ್ತೆ ಮೇಡಮ್ ಇವಳು ತುಂಬಾ ಚಿಕ್ಕ ಹುಡುಗಿ ಇವಳಿಗೆ ಇನ್ನೂ ಫ್ಯೂಚರ್ ಇದೆ ಅಲ್ವಾ ಇವಳಿಗೆ ಅಬೋಷನ್ ಮಾಡಿಸೋದೇ ಒಳ್ಳೇದು ಡಾಕ್ಟರ್ ಹತ್ರ ನಾನು ಮಾತಾಡಿದ್ದೀನಿ ಅವ್ರಿಗೆ ಇದ್ರಲ್ಲಿ ಏನ್ ಪ್ರಾಬ್ಲಮೂ ಇಲ್ಲ ಸಿಮ್ರಣ್ಣ ಟೀಚರ್ ಮತ್ತೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಅಬೋಷನ್ ಮಾಡಿಸ್ತಾರೆ ಸ್ವಲ್ಪ ದಿನದ ನಂತರ ಸಿಮ್ರನ್ ಚೆನ್ನಾಗ್ ಆಗ್ತಾಳೆ ಅವ್ರ ಅಪ್ಪ ಅಮ್ಮ ಕೂಡ ಅವ್ಳು ಮಾಡಿರೋ ತಪ್ಪಿಗೆ ಅವಳನ್ನ ಕ್ಷಮಿಸ್ತಾರೆ ಈಗ ಸಿಮ್ರನ್ ಮತ್ತೆ ಮೇನಲ್ ತುಂಬಾ ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಡ್ತಾರೆ ಸಿಮ್ರನ್ ಅವಳು ಮಾಡಿರೋ ತಪ್ಪಿಗೆ ಮೀನಲ್ ಹತ್ರ ಕ್ಷಮಾಪಣೆ ಕೇಳ್ತಾಳೆ ಮೀನಲ್ ನಾನಿನ್ನ ಎಷ್ಟು ಬೈದ್ರೂ ನೀನು ಒಳ್ಳೆ ಫ್ರೆಂಡ್ ಅಂತ ಪ್ರೂವ್ ಮಾಡಿದ್ಯಾ ನೀನ್ ನನಗೆ ಸಹಾಯ ಮಾಡಿದ್ಯಾ ಇದು ನನ್ನ ರೆಸ್ಪಾನ್ಸಿಬಿಲಿಟಿ ಒಂದು ಫ್ರೆಂಡ್ ಆಗಿದ್ದು ನಾನು ನಿನ್ಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ನಾನ್ ಏನಕ್ಕಿರೋದು ಹೇಳು ಈಗ ಸ್ವಲ್ಪ ನಗು ಇವತ್ತಿಂದ ನಾವಿಬ್ರು ತುಂಬಾ ಚೆನ್ನಾಗಿ ಓದ್ಬೇಕು ಇನ್ಮೇಲೆ ಲೈಫಲ್ಲಿ ನಾನು ಇನ್ಮೇಲೆ ಯಾವ ತಪ್ಪು ಮಾಡೋದಿಲ್ಲ ಸ್ನೇಹಿತರೆ ನಮ್ಮ ಒಂದೊಂದು ತಪ್ಪನ್ನು ಸರಿ ಮಾಡಿಕೊಳ್ಳೋದಕ್ಕೆ ನಮ್ಮ ಜೀವನ ನಮ್ಗೆ ಅವಕಾಶ ನೀಡುತ್ತೆ ಅದ್ರಿಂದ ಡಿಸಿಷನ್ಸ್ ತಗೋಬಾರದು ಮತ್ತೆ ನಮ್ಮ ಅಪ್ಪ ಅಮ್ಮ ಎಲ್ಲಾ ಕಷ್ಟಗಳನ್ನು ಶೇರ್ ಮಾಡ್ಕೋಬೇಕು ಖಂಡಿತವಾಗ್ಲೂ ಅವ್ರ ಜೊತೆ ಇದು ಸಹಾಯ ಮಾಡ್ತಾರೆ ಪಾರುಲ್ಗೆ ಹತ್ತು ವಯಸ್ಸು ಅವಳು ಸಾಧಾರಣವಾದ ಒಂದು ಹುಡುಗಿ ಅವಳು ಹುಟ್ಟುದಾಗಿಂದಾನೆ ಅವಳ ತಲೆ ಮೇಲೆ ಕೂದ್ಲೇ ಇಲ್ಲ ಪಾಪ ಅದರಿಂದ ಸ್ವಂತದವರು ಮನೆ ಪಕ್ಕದಲ್ಲಿರೋರು ಫ್ರೆಂಡ್ಸ್ ಎಲ್ಲರೂ ಅವಳನ್ನ ಚುಡಾಯಿಸ್ತಾ ಇದ್ದರು ಅದರಿಂದ ಅವಳಿಗೆ ಪಾಪ ತುಂಬಾನೇ ಬೇಜಾರಾಗ್ತಿತ್ತು ಪೂಜಾ ಇಲ್ ನೋಡು ಈ ಕ್ಲಿಪ್ ನ ನಮ್ಮಮ್ಮಾ ನನಗೆ ಈಸ್ ಕೊಟ್ರು ಚೆನ್ನಾಗಿದೆ ಅಲ್ವಾ ಅರೇ ಶೀತಲ್ ತುಂಬಾ ಚೆನ್ನಾಗಿದೆ ಈ ಕ್ಲಿಪ್ ನನಗೆ ನೋಡಿದ್ರೇನೆ ಇಷ್ಟ ಆಗ್ಬಿಟ್ಟಿದೆ ನನಗೂ ಈಸ್ ಕೊಡ್ತೀಯಾ ಹಾ ಹಾ ಖಂಡಿತ ಏಯ್ ಮೆತ್ತಿಗೆ ಮೆತ್ತಿಗೆ ನೋಡ್ದಾ ಬಿದ್ಬಿಡ್ತೋ ಏ ಗಂಡು ಇಲ್ವಾ ಹಾ ಬರ್ತಾಯಿದೀನಿ ಕಣೆ ಆ ಇಯರ್ ಪೆನ್ ಎತ್ಕೊಡು ನನಗೆ ಥ್ಯಾಂಕ್ ಯು ಸರಿ ನಿನಗೆ ಬೇಕಂದ್ರೆ ಅಮ್ಮಾತ್ರ ಹೇಳಿ ನಿನಗೂ ಒಂದು ಪ್ಯಾಕೆಟ್ ತಗೊಂಡು ಕೊಡ್ಲಾ ಇಲ್ಲ ನನಗೆ ಬೇಡ ನಿನಗೇನಾದರೂ ಹುಚ್ಚು ಹಿಡಿದಿದ್ಯಾ ಅವಳಿಗೆ ಕ್ಲಿಪ್ ಇಂಜತೆ ಏನು ಕೆಲಸ ಇದೆ ಅವಳ ತಲೆಯಲ್ಲಿ ಕೂದ್ಲೇ ಇಲ್ಲ ಅರೇ ನಾನು ಮರ್ತೆ ಹೋಗ್ಬಿಟ್ಟೆ ಇವಳು ದೊಡ್ಡ ಗುಂಡಲ್ವಾ ಅಷ್ಟರಲ್ಲಿ ಕ್ಲಾಸ್ ಟೀಚರ್ ಒಳಗಡೆ ಬರ್ತಾರೆ ಮಕ್ಕಳು ಎಲ್ಲರೂ ನಿಂತ್ಕೊತಾರೆ ಗುಡ್ ಮಾರ್ನಿಂಗ್ ಮಕ್ಳೇ ನಿಮ್ ಒಂದು ಗುಡ್ ನ್ಯೂಸ್ ನಮ್ ಕಾಲೇಜಲ್ಲಿ ಒಂದು ದೊಡ್ಡ ಫ್ಯಾಷನ್ ಶೋ ನಡೆಯಲಿಕ್ಕಿದೆ ನಿಮ್ ಎಲ್ಲಾರ್ಗೂ ಇದು ಒಳ್ಳೆ ಆಪರ್ಚುನಿಟಿ ಯೂಸ್ ಮಾಡ್ಕೊಳ್ಳಿ ವ್ ಫ್ಯಾಷನ್ ಶೋ ನಾನೇ ಎಲ್ಲಾರ್ಗಿಂತೂ ಸುಂದರವಾಗಿರ್ತೀನಿ ನೋಡು ಓಹೋ ಶೀತಲ್ ಯಾಕಮ್ಮ ನಾವು ಕೂಡ ಸುಂದರವಾಗೇ ಇರ್ತೀವಿ ಆಯ್ತಾ ಯಾವಾಗ್ ನೋಡಿ ನಿನ್ ಬಗ್ಗೆ ಮಾತ್ರ ಯೋಚನೆ ಮಾಡೋದು ಇಟ್ ಸರಿ ಇಲ್ಲ ಕಣೆ ಕಣೆ ನಾನೇನ್ ಹೇಳ್ದೆ ಅಂದ್ರೆ ನೀವೆಲ್ಲಾರು ಎಲ್ಲಾರು ಸುಂದರವಾಗೇ ಇರ್ತೀರಾ ನಾನೇನ್ ಹೇಳ್ತಿದ್ದೀನಂದ್ರೆ ನಾನೊಂದು ರಿಚ್ ಫ್ಯಾಮಿಲಿಯಿಂದ ಬರ್ತಿದ್ದೀನಿ ನನ್ನ ಅಪ್ಪ ಅಮ್ಮ ಎಷ್ಟು ಕಾಸ್ಟ್ಲಿ ಡ್ರೆಸ್ ಬೇಕಾದ್ರೂ ಇಸ್ಕೊಡ್ತಾರೆ ಅಪ್ಪ ಅಮ್ಮ ಕೆಲ್ಸಕ್ ಹೋಗ್ತಿದಾರಲ್ವಾ ಅವ್ರ ಕೈಲಿ ಪಾಪ ಅಷ್ಟು ಅಫೋರ್ಡ್ ಮಾಡಕ್ ಆಗೋದಿಲ್ಲ ಅಲ್ವಾ ಅದು ಅಲ್ದೆ ನನ್ ಕೂದ್ಲು ನೋಡು ಎಷ್ಟು ಸುಂದರವಾಗಿದೆ ಅಂತ ಬ್ಯೂಟಿ ಪಾರ್ಲರ್ಗೋಗಿ ನನ್ ಕೂದ್ಲನ ನನ್ಗೆ ಹೆಂಗ್ ಬೇಕು ಸೆಟ್ ಮಾಡ್ಕೋಬಹುದು ಆದ್ರೆ ನಿಮ್ ಕೂದ್ಲು ನೋಡು ಆ ಗುಂಡು ತರ ನಿಮ್ಗೂ ಸ್ವಲ್ಪ ಸ್ವಲ್ಪ ಕೂದ್ಲು ಇದೆ ಅಷ್ಟೇ ಶೀತಲ್ ಮಾತುಗಳನ್ನ ಕೇಳಿ ಅವಳಿಗೆ ತುಂಬಾ ಕೋಪ ಬರುತ್ತೆ ಆದ್ರೂ ಅವಳು ಏನೂ ಮಾತಾಡೋದಿಲ್ಲ ಪಾರೋಲ್ ಅಳ್ತಾ ಮನೆಗೆ ಹೋಗ್ಬಿಡ್ತಾಳೆ ಏನ್ರೀ ಈ ತರ ಸ್ಕೂಲಲ್ಲಿ ಹೋಗಿ ನನ್ ಮಗಳ್ಗೆ ಅಡ್ಮಿಷನ್ ಕೊಡ್ಸಿದೀರಾ ಎಲ್ಲರೂ ಪಾಪ ನನ್ ಮಗಳ್ನ ಚೂಡಾಯಿಸ್ತಾನೆ ಇರ್ತಾರೆ ಅಲ್ಲಿ ತುಂಬಾ ಕಷ್ಟದಿಂದ ಈ ಸ್ಕೂಲ್ಗೆ ಹಾಕಿದ್ದೀನಿ ನಮ್ ಬಜೆಟ್ ಅಲ್ಲೂ ಬರುತ್ತೆ ಮತ್ತೆ ಮಕ್ಳಲ್ವಾ ಮಕ್ಳೇ ಮಾಡೋದಲ್ವಾ ಹೀಗೆ ಅವ್ರವ್ರು ಜೋಕ್ಸ್ ಮಾಡ್ಕೊಳ್ತಾರೆ ಪಾರುಲ್ ಇದ್ರ ಬಗ್ಗೆ ನೀನು ಬೇಜಾರ್ ಮಾಡ್ಕೊಳ್ಬೇಡಮ್ಮ ಹೀಗೇನೆ ಎಲ್ಲದ್ರ ಬಗ್ಗೆ ನಾವು ಬೇಜಾರಾಗ್ತಾನೇ ಇದ್ರೆ ಜೀವನ ಮಾಡೋದೇ ಕಷ್ಟ ಆಗೋಗುತ್ತಮ್ಮ ಮಾರನೇ ದಿನ ಪಾರುಲ್ ಸ್ಕೂಲ್ಗೆ ಹೋಗ್ತಿರ್ತಾಳೆ ಅವಳು ದಿನ ಹೋಗೋ ದಾರಿಯಲ್ಲಿ ಹೋಗ್ದೆ ಇವತ್ತೇನೋ ಅವಳು ಬೇರೆ ದಾರಿಯಲ್ಲಿ ಸ್ಕೂಲ್ಗೆ ಹೋಗ್ತಿರ್ತಾಳೆ ಆಗ ಮನ್ಸಲ್ಲಿ ಯೋಚನೆ ಮಾಡ್ತಾಳೆ ನನ್ಗೇನೋ ಸ್ಕೂಲ್ಗೋಗ್ರೂ ಹೆಂಗೋ ಎಲ್ಲಾರು ನನ್ನ ಗೇಲಿ ಮಾಡ್ತಾನೆ ಇರ್ತಾರೆ ನೋಡು ತಲೆಯಲ್ಲಿ ಕೂದ್ಲಿಲ್ಲ ಏನೂ ಇಲ್ಲ ನನ್ಗ ಕೂದಲಿದ್ದ್ರೆ ಎಷ್ಟು ಸುಂದರವಾಗಿರ್ತಿದ್ದೆ ನಾನು ಆಗ ಸಡನ್ ಆಗಿ ಅವಳಿಗೊಂದು ವಾಯ್ಸ್ ಕೇಳಿಸ್ಬರುತ್ತೆ ಕಾಪಾಡಿ ಯಾರಾದ್ರೂ ನನ್ನ ಬಂದು ಕಾಪಾಡಿ ನಾನಿಲ್ಲಿ ತಗ್ಲಾಕೊಂಡ್ ನರ್ಲಾಡ್ತಿದ್ದೀನಿ ಅರಿ ನೀವ್ಯಾರು ಇರಿ ನಿಮ್ಮನ್ನ ನಾನು ಆಚೆ ತೆಗಿತೀನಿ ನಿಮ್ಮನ್ನ ಕಾಪಾಡ್ಬೇಕಂದ್ರೆ ನನ್ಗೊಂದು ಹಗ್ಗ ಬೇಕಾಗತ್ತೆ ಏನ್ ಮಾಡೋದು ಅಲ್ಲೊಂದು ಹಗ್ಗ ಇದೆ ಎಷ್ಟೋ ಕಷ್ಟಪಟ್ಟು ಪಾರುಲ್ ಹಗ್ಗದ ಸಹಾಯದಿಂದ ಅವಳನ್ನ ಆಚೆ ತೆಗೆದು ಬಿಡ್ತಾಳೆ ನಿನಗೆ ತುಂಬಾ ತುಂಬಾ ಧನ್ಯವಾದ ಮಗು ನನ್ನ ಇವತ್ ನೀನು ಕಾಪಾಡ್ಬಿಟ್ಟೆ ಆ ಪರವಾಗಿಲ್ಲ ನೀವು ಕಷ್ಟದಲ್ಲಿದ್ರಿ ನನ್ನಮ್ಮ ಯಾವಾಗ್ಲೂ ಹೇಳ್ತಾರೆ ಕಷ್ಟದಲ್ಲಿ ಇರೋ ಅವ್ರನ್ನ ಯಾವಾಗ್ಲೂ ಕಾಪಾಡ್ಬೇಕು ಅಂತ ಆದ್ರೆ ನೀವು ಅದ್ರೊಳಗಡೆ ಹೆಂಗ್ ಬಿದ್ರಿ ನನ್ನ ಹೆಸರು ಸೋಫಿಯಾ ನಾನೊಂದು ಮೆಜಿಷಿಯನ್ ನಿನ್ನೆ ರಾತ್ರಿ ನಾನು ನಡ್ಕೊಂಡು ಹೋಗ್ತಿದ್ದಾಗ ಕತ್ಲಲ್ಲಿ ನಾನು ಒಳ್ಗಡೆ ಬಿದ್ಬಿಟ್ಟೆ ಏನ್ ಮಾಡೋದು ಅರ್ಥ ಆಗಿಲ್ಲ ನೀವು ಒಂದ್ ಮೆಜಿಷಿಯನ್ ಆಗಿದ್ದು ಅಲ್ಲಿ ಸಿಕ್ಕಾಕೊಂಡ್ ಯಾಕೆ ಆಚೆ ಆಗಿಲ್ಲ ನನ್ನ ಈ ಮಾಯೆ ಎಲ್ಲಾ ಬೇರೆಯವ್ರ ಮೇಲೆ ಮಾತ್ರನೇ ವರ್ಕ್ ಆಗತ್ತೆ ನನ್ ಮೇಲೆ ಇದೆಲ್ಲಾ ವರ್ಕ್ ಆಗೋದಿಲ್ಲ ಮಗು ನೀನ್ ನನ್ಗೆ ದೊಡ್ಡ ಸಹಾಯ ಮಾಡಿದ್ಯಾ ಮಗು ನಿನ್ಗೆ ಏನ್ ಬೇಕೋ ನನ್ನನ್ನ ಕೇಳು ನನ್ನ ಮಾಯಾ ಉಪಯೋಗಿಸಿ ನೀನ್ ಕೇಳಿದ್ದನ್ನ ನಾನ್ ಕೊಡ್ಬಲ್ಲೆ ಹಾ ಮಾಯಾಶಕ್ತಿ ಶಕ್ತಿ ಯೂಸ್ ಮಾಡಿ ಏನಾದ್ರೂ ಕೊಡ್ತೀರಾ ಹಾ ಖಂಡಿತ ನಿನ್ ಏನ್ ಬೇಕು ನನ್ನ ಕೇಳು ಖಂಡಿತವಾಗ್ಲು ನಾನು ಕೊಡ್ತೀನಿ ದಯವಿಟ್ಟು ನನ್ ತಲೆ ಮೇಲೆ ಕೂದ್ಲು ಬರೋ ತರ ನೀವ್ ಮಾಡ್ತೀರಾ ನನ್ಗೆ ಕೂದ್ಲಿಲ್ಲ ಅಂತ ಎಲ್ಲರೂ ಚುಡಾಯಿಸ್ತಾರೆ ಫ್ಯಾಷನ್ ಶೋ ಇದೆ ಅಷ್ಟೇನಾ ಈಗಲೇ ಕೊಡ್ಬಿಡ್ತೀನಿ ಜಾದೂ ದಂಡ ಸುತ್ತದೆ ತಲೆ ಮೇಲೆ ಕೂದ್ಲು ಬರ್ಬೇಕು ನೋಡ್ತಿದ್ದಂಗ್ಲೆ ಪಾರು ತಲೆ ಮೇಲೆ ತುಂಬಾ ಸುಂದರವಾದ ಉದ್ದ ಕೂದಲು ಬಂದ್ಬಿಡುತ್ತೆ ಇವಾಗ ಅವಳು ಗುಂಡಲ್ಲ ಪಾರು ನಿನ್ ತಲೆ ಮೇಲೆ ಈಗ ಕೂದಲಿದೆ ಯಾರಿಗೂ ಈ ವಿಷಯ ಹೇಳ್ಬಾರ್ದು ಸಮಯ ಬಂದಾಗ ಈ ವಿಷಯ ಅವ್ರಿಗೆ ಗೊತ್ತಾಗುತ್ತೆ ಎಲ್ಲಾರ ಹತ್ರ ಏನ್ ಹೇಳ್ಬೇಕಂದ್ರೆ ವಿಗ್ ಇಟ್ಕೊಂಡಿದೀನಿ ಅಂತ ಹೇಳು ಈಗ ಸ್ಕೂಲ್ಗೋಗು ಒಂದ್ ವೇಳೆ ನನ್ನ ಅವಶ್ಯಕತೆ ನಿನಗ್ ಬಂದ್ರೆ ಮೂರ್ ಸಲ ಕರಿ ನಾನು ನಿನ್ಗೋಸ್ಕರ ಬರ್ತೀನಿ ಸರಿನಾ ಥ್ಯಾಂಕ್ ಯು ಜಾದೂಗರ್ನಿ ಆಂಟಿ ನೀವು ತುಂಬಾ ಒಳ್ಳೆಯವರು ಪಾರೋಳ್ನ ತಲೆ ಮೇಲೆ ಕೂದ್ಲು ಬರುತ್ತೆ ಎಲ್ಲಾರು ಆಶ್ಚರ್ಯ ಹೋಗ್ತಾರೆ ಆಮೇಲೆ ಅವಳು ಸ್ಕೂಲ್ ಹೋಗ್ತಾಳೆ ಸ್ಕೂಲಲ್ಲಿ ಎಲ್ಲಾರ್ಗೂ ಅದು ವಿಗ್ ಅಂತ ಹೇಳ್ತಾಳೆ ಎಲ್ಲಾರು ಅವಳ ಗೇಲಿ ಮಾಡ್ತಾರೆ ಪಿಕ್ ಹಾಕೊಂಡ್ರೆ ಏನ್ ಪ್ರಯೋಜನ ಹೆಂಗಿದ್ರು ನೀನು ಗುಂಡೆ ಅಲ್ವಾ ಪಾರುಲ್ ಅವಳು ಏನ್ ಮಾತಾಡಿದ್ರು ತಲೆಗಾಕೊಳ್ಳೋದಿಲ್ಲ ಪಾರುಲ್ ಮನೆಗೋಗಿ ನಡೆದ ಎಲ್ಲಾ ವಿಷಯನೂ ಅವ್ರಪ್ಪ ಅಪ್ಪ ಅಮ್ಮಗೆ ಹೇಳ್ತಾಳೆ ಅವತ್ತಿನ ದಿನ ಆದ್ಮೇಲೆ ಫ್ಯಾಷನ್ ಶೋ ಇರುತ್ತೆ ಅವಳು ಸುಂದರವಾಗಿ ತಯಾರಾಗಿ ಸ್ಕೂಲ್ಗೆ ಹೋಗ್ತಾಳೆ ಶೀತಲ್ ಕೂಡ ಕಾಸ್ಟ್ಲಿ ಡ್ರೆಸ್ ಮತ್ತೆ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ಸಿದ್ಲು ಪೂಜಾಗೆ ಶೀತಲ್ನ ನೋಡಿದ್ರೆ ಇಷ್ಟಾನೇ ಇಲ್ಲ ಅವತ್ತು ಅವಳು ಅವಮಾನ ಮಾಡಿದಕ್ಕೆ ಇವತ್ ಸೇಡ್ ತೀರ್ಸ್ಕೊಬೇಕ ಅನ್ಕೊಂಡಿರ್ತಾಳೆ ಶೀತಲ್ ಅವ್ಳ ಕೂದ್ಲು ಚೆನ್ನಾಗಿದೆ ಅಂತ ಓವರ್ ಆಕ್ಟಿಂಗ್ ಮಾಡ್ತಾಳಲ್ವಾ ಇದನ್ನ ಅವಳ ತಲೆ ಮೇಲೆ ಹಾಕಿ ಕೂದ್ಲೆಲ್ಲ ಹಾಳ್ ಮಾಡ್ಬಿಡ್ತೀನಿ ಅವಳು ಫ್ಯಾಷನ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಆಗೋದಿಲ್ಲ ಶೀತಲ್ ನಿನ್ ಕೂದ್ಲು ತುಂಬಾ ಚೆನ್ನಾಗಿದೆ ಆದ್ರೆ ನೀನ್ ಹಾಕೊಂಡಿರೋ ಕ್ಲಿಪ್ ಸ್ವಲ್ಪ ಲೂಸ್ ತರ ಅನ್ಸುತ್ತೆ ಕೆಳಗಡೆ ಬಿದ್ಬಿಡತ್ತೆ ಅದನ್ನ ಸರಿ ಮಾಡ್ಲಾ ಅಯ್ಯೋ ತರ ಇದ್ಯಾ ಸ್ವಲ್ಪ ಸರಿ ಮಾಡು ಪೂಜಾ ಬೇಕಂತಾನೆ ಅವ್ಳ ಕೈಯಲ್ಲಿರುವ ಫೆವಿಕಲ್ ಬಾಟಲ್ನ ಎತ್ಕೊಂಡೋಗಿ ಅವಳ ತಲೆ ಮೇಲೆ ಸುರಿದ್ಬಿಡ್ತಾಳೆ ಓಹ್ ಓ ಸಾರಿ ಶೀತಲ್ ನನ್ನ ಕೈಯಲ್ಲಿ ಫೆವಿಕಲ್ ಡಬ್ಬಿ ಇರೋದು ನಾನು ಮರ್ತೆ ಹೋಗ್ಬಿಟ್ಟೆ ಗೊತ್ತಿಲ್ಲದೆ ನಿನ್ ತಲೆ ಮೇಲೆ ಎಲ್ಲ ಬಿದ್ದಬಿಡ್ತು ಐ ಆಮ್ ಸಾರಿ ಅಯ್ಯೋ ಪೂಜಾ ಏನ್ ಕೆಲಸ ಮಾಡಿಟ್ಟಿದ್ದೀಯ ಪೂಜಾ ನೀನು ಇನ್ನು ಸ್ವಲ್ಪದಲ್ಲ ಫ್ಯಾಷನ್ ಶೋ ಸ್ಟಾರ್ಟ್ ಆಗುತ್ತೆ ನನ್ನ ಕೂದ್ಲಲ್ಲ ಹಾಳಾಗ್ಬಿಟ್ಟಿದೆ ನೋಡು ಈಗ ನಾನು ಏನು ಮಾಡೋದು ಶೀತಲ್ ಅಳಕ ಶುರು ಮಾಡ್ತಾಳೆ ಫ್ಯಾಷನ್ ಶೋಗೆ ಎಲ್ಲ ಮಕ್ಕಳು ತಯಾರಾಗಿರ್ತಾರೆ ಇರ್ತಾರೆ ಶೀತಲ್ ಕ್ಲಾಸ್ ಅಲ್ಲಿ ಕೂತಿರ್ತಾಳೆ ಆಗ ಪಾರುಲ್ ಬರ್ತಾಳೆ ಎಲ್ಲಾ ವಿಷಯ ಪಾರುಲ್ಗೆ ಹೇಳ್ತಾಳೆ ಶೀತಲ್ ನೀನ್ ಏನ್ ಯೋಚನೆ ಮಾಡ್ಬೇಡ ಜಾದೂಗರ್ನಿ ಆಂಟಿನ ಸಹಾಯ ಮಾಡ್ತಾರೆ ಪಾರುಲ್ ಜಾದೂಗರ್ನಿನ ಕರೆದಿದ ತಕ್ಷಣ ಶೀತಲ್ ಯಾವಾಗ್ಲೂ ಚೂಡಾಯಿಸ್ತಾ ಇರ್ತಾಳೆ ಆದ್ರೆ ನೀನ್ ಸಹಾಯ ಮಾಡ್ಬೇಕನ್ಕೊಂಡಿದ್ಯಾ ಆದ್ರೆ ಅದಕ್ಕೊಂದ್ ಶರತ್ ಇದೆ ಅವಳಿಗೆ ನಾನ್ ಕೂದಲ್ ಸರಿ ಮಾಡ್ಬೇಕಂದ್ರೆ ಮತ್ತೆ ನೀನು ಗುಂಡ್ ಹಾಕ್ಬೇಕಾಗುತ್ತೆ ಪರ್ವಾಗಿಲ್ಲ ಆಂಟಿ ಏನ್ ಪ್ರಾಬ್ಲಮ್ ಇಲ್ಲ ನಾನ್ ಮತ್ತೆ ಗುಂಡಾದ್ರೂ ಪರವಾಗಿಲ್ಲ ಅವ್ಳ ಕೂದಲ್ನ ಸರಿ ಮಾಡಿ ಶೀತಲ್ ಪಾರುಲ್ನ ಎಲ್ಲ ಮಾತು ಕೇಳ್ತಿರ್ತಾಳೆ ಪಾರುಲ್ನ ಕೂದ್ಲು ನಿಜ ಕೂದ್ಲಾ ಅವಳ ಹಾಕೊಂಡಿರೋದ್ ವಿಗ್ಗಲ್ವಾ ಅವಳನ್ನ ನಾನು ಎಷ್ಟು ಟೀಸ್ ಮಾಡಿದ್ದೀನಿ ನಾನು ಎಷ್ಟು ಚುಡಾಯಿಸಿದ್ದೀನಿ ಆದರೂ ನನಗೋಸ್ಕರ ಅವಳು ಮತ್ತೆ ಗುಂಡಾಗ್ತೀನಿ ಅಂತಿದ್ದಾಳೆ ಅವಳು ಎಷ್ಟು ಒಲ್ಲೆ ಅವಳು ನಾನು ತುಂಬಾ ತಪ್ಪು ಮಾಡಿಬಿಟ್ಟೆ ಜಾದೂಗರ್ನಿ ಆಂಟಿ ನೀವು ಏನ್ ಮಾಡ್ಬೇಡಿ ಅವಳಿಗೆ ಇಲ್ಲದೆ ಮಾಡ್ಬಿಡ್ಬೇಡಿ ನನ್ ಕೂದ್ಲು ಹೆಂಗಿದ್ರು ಪರವಾಗಿಲ್ಲ ನಾನು ಫ್ಯಾಷನ್ ಶೋಕ್ ಜಾಯ್ನ್ ಆಗಲ್ಲ ಚಿಂತೆ ಮಾಡ್ಬೇಡ ಶೀತಲ್ ನಾನು ಪಾರಲ್ನ ಪರೀಕ್ಷೆ ಮಾಡ್ತಿದ್ದೆ ನಾನು ಆ ರೀತಿ ಏನು ಮಾಡಲ್ಲ ನಾನ್ ನಿನಗೆ ಬುದ್ಧಿ ಕಲ್ಸ್ಬೇಕನ್ಕೊಂಡೆ ಯಾವಾಗ್ಲೂ ಯಾರ್ನು ಚೂಡಾಯಿಸ್ಬಾರ್ದು ನಾನೇ ದೊಡ್ಡವ್ಳ ಅಂತ ತೋರ್ಸ್ಕೋಬಾರ್ದು ಅಷ್ಟೇ ನಿನಗೆ ಒಳ್ಳೆ ಸಂಸ್ಕಾರ ಇದೆ ನಿನ್ನ ಅಪ್ಪ ಅಮ್ಮ ನಿನ್ನ ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ ಆದ್ರಿಂದ ನೀನ್ ಹೇಳ್ತಿದ್ಯಲ್ವಾ ಅದಕ್ಕೆ ಅವಳು ಕೂದಲ್ನ ನಾನ್ ಸರಿ ಮಾಡ್ಬಿಡ್ತೀನಿ ಸರಿನಾ ಜಾದುಗರ್ನಿ ಶೀತಲ್ನ ಕೂದಲ್ನ ಸರಿ ಮಾಡ್ಬಿಡ್ತಾರೆ ನನ್ನನ್ನ ಕ್ಷಮ್ಸು ಪಾರಲ್ ನಾನ್ ಯಾವಾಗ್ಲೂ ನಿನ್ನ ಚೂಡಾಯಿಸ್ತಾ ಇದ್ದೆ ನನ್ನ ಫ್ರೆಂಡ್ಸ್ ಎಲ್ಲರೂ ನನ್ನ ಮೋಸ ಮಾಡ್ಬಿಟ್ರು ಆದ್ರೆ ನೀನ್ ನನ್ಗೆ ಸಹಾಯ ಮಾಡ್ಬಿಟ್ಟೆ ಪಾರುಲ್ ನಾನ್ ಹೋಗ್ಬರ್ತೀನಿ ಸ್ವಲ್ಪ ದಿನದಗೋಸ್ಕರ ನಾನು ಸ್ವಲ್ಪ ದೂರ ಹೋಗ್ತಿದ್ದೀನಿ ನಿನ್ನ ಮೀಟ್ ಮಾಡಕ್ ಬರಕ್ಕಾಗಲ್ಲ ಆಗಲ್ಲ ಬಂದಿದ ತಕ್ಷಣ ನಾನ್ ನಿನ್ನ ಬಂದ್ ನೋಡ್ತೀನಿ ಸರಿನಾ ಶೀತಲ್ ಮತ್ತೆ ಪಾರುಲ್ ಇಬ್ರು ಫ್ಯಾಷನ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಶೀತಲ್ ಪಾರುಲ್ ಬಗ್ಗೆ ಎಲ್ಲಾರ್ಗು ಹೇಳ್ತಾಳೆ ಮತ್ತೆ ಅವಳು ಪೂಜಾ ಹತ್ರ ಮಾತಾಡೋದನ್ ಬಿಟ್ಬಿಡ್ತಾಳೆ ಯಾಕಂದ್ರೆ ಪೂಜಾ ಬೇಕಂತಾನೆ ದೊಡ್ಡ ತಪ್ಪು ಮಾಡ್ಬಿಟ್ಲು ಅವತ್ತಿನಿಂದ ಶೀತಲ್ ಮತ್ತೆ 파ರುಲ್ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಆಗಿಬಿಡುತ್ತಾರೆ 파ರುಲ್ ಯಾವಾಗಲೂ ಒಬರ್ಗೆ ಸಹಾಯ ಮಾಡ್ತಿದ್ಲು ಒಬ್ರಿಗೆ ಸಹಾಯ ಮಾಡಿದ್ರೆ ಯಾವಾಗಲೂ ಅವ್ರಿಗೂ ಸಹ ಒಳ್ಳೇದாகுತ್ತೆ ಬೆಸ್ಟ್ ಬಾಡೀಸ್ हेलो ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ अगर आपको ये वीडियो पसंद आया है तो प्लीज लाइक सब्सक्राइब कमेंट्स करें इस वीडियो पर और हां शेयर करना भी ना भूलें और भी मजेदार वीडियो देखने के लिए नीचे दिए गए बेल आइकॉन को दबाएं देखते, देखते रहिए बेस्ट बॉडीज <laughs> <laughs> <laughs>